ರೈತ ಬಾಂಧವರೇ, ಕೃಷಿ ಸಮುದಾಯ ಬಾನುಲಿ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಪ್ರತಿ ಗುರುವಾರ ಸಾಯಂಕಾಲ 6:30 ನಿಮ್ಮ ಮುಂದೆ ಜವಾರಿ ಬಸಣ್ಣ ಬರ್ತಾ ಇದ್ದಾನೆ. ಪಶುಪಾಲಕರಿಗೆ ಇದು ಒಂದು ಅತ್ಯುತ್ತಮವಾದಂತಹ ಮಾಹಿತಿ. ಈ ಕೃಷಿ ಸಮುದಾಯ ಬಾನುಲಿ ಕೇಂದ್ರದಿಂದ ನಾನು ಡಾಕ್ಟರ್ ದೇವೇಂದ್ರಪ್ಪ ಎಸ್ ಅಂತ ಹೇಳ್ತಾ ಇದ್ದೀನಿ. ಪಶುಪಾಲಕರಿಗೆ ಕೃಷಿ ಮುನ್ನಡೆಯಲ್ಲಿ ಜವಾರಿ ಬಸಣ್ಣ ಅಂತ ಮಾಹಿತಿ ಸಾಕಷ್ಟು ಬರ್ತಾ ಇದೆ. ಆ ಮಾಹಿತಿ ಹೊತ್ತುಕೊಂಡು ಜವಾರಿ ಬಸಣ್ಣ ನಮ್ಮ ಕೃಷಿ ಸಮುದಾಯ ಬಾನುಲಿ ಕೇಂದ್ರದಿಂದ ನಿಮ್ಮ ಮುಂದೆ ಬರ್ತಾ ಇದ್ದಾನೆ. ತಾವೆಲ್ಲರೂ ಮಾಹಿತಿ ಮಾಡ್ಕೋಬೇಕಂತ ನಾನು ಇಲ್ಲಿ ಕೇಳ್ಕೊತೇನೆ. ಪ್ರತಿ ಗುರುವಾರ ಸಾಯಂಕಾಲ 6:30 ಪಶುಪಾಲಕರಿಗೆ ಕೃಷಿ ಮುನ್ನಡೆಯಲ್ಲಿ ಜವಾರಿ ಬಸಣ್ಣ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಸಮುದಾಯ ಬಾನುಲಿ ಕೇಂದ್ರದ ಎಲ್ಲ ಆತ್ಮೀಯ ಕೇಳುಗ ಬಂಧುಗಳಿಗೆ ಈ ಜವಾರಿ ಬಸಣ್ಣನ ನಮಸ್ಕಾರಗಳು. ಇದು 31ನೇ ಸರಣಿ ಕಾರ್ಯಕ್ರಮ. ಪ್ರತಿ ವಾರವೂ ಒಂದೊಂದು ಹೊಸ ಪ್ರಶ್ನೆಯೊಂದಿಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ವಾರ ಗಜೇಂದ್ರಗಢದಿಂದ ಶ್ರೀಮತಿ ಗಂಗಮ್ಮ ತಳಕಲ್ ಅನ್ನುವರು ಕೇಳಿದಂಥ ಒಂದು ಪ್ರಶ್ನೆಯನ್ನ ಗಮನಿಸೋಣ. ಗಜೇಂದ್ರಗಢದಿಂದ ತಳಕಲ್ ಅನ್ನುವರು ಅಂದರೆ ಶ್ರೀಮತಿ ಗಂಗಮ್ಮ ಅನ್ನುವರು ಕೇಳಿದ ಪ್ರಶ್ನೆ ಹೀಗಿದೆ. ಸಂತ್ಯಾಗಿಂದ ತಂದ ಆಕಳ ಹಿಂಡುವಲ್ದು ಅವ್ರು ಕೇಳ್ತಾರೆ, ಹೋದ್ವಾರ ಸಮೀಪದ ದನದ ಸಂತ್ಯಾಗ ಆಕಳ ತಂದಿನ್ರಿ, ನೋಡಕ್ ಚಲೋನ ಐತ್ರಿ, ಸಂತ್ಯಾಗ ತಗೊಳ್ಳೋ ಮುಂದೆ ಕರ ಹುಟ್ಟಿ 2 ವಾರ ಆಗೈತಿ ಅಂತ ಹೇಳಿದ್ದಿರ್ರಿ. ಹಿಂಡಿದ್ ನೋಡಿದ್ರೆ ಅವತ್ತು ಹಾಲು ಮುಂಜಾನೆ 5 ಲೀಟರು ಸಂಜೆಗೆ 5 ಕೊಟ್ಟಿತ್ತರಿ. ನಮ್ಮ ಮನೆಗೆ ಬಂದ ಮ್ಯಾಗ ಹಾಲು ಬರ್ಬರ್ತ ಕಡಿಮೆ ಹಾಕೋ ಅಂತ ಬಂತರಿ. ಇದು ಹಿಂಗೆ ಯಾಕ್ರಿ, ಸಂತ್ಯಾಗ ದನ ಖರೀದಿ ಮಾಡೋದು ಬ್ಯಾಡ ಆಗೈತಿ, ಹಿಂಗಾದ್ರೆ ಹೈನ ಹೆಂಗೆ ಮುಂದುವರಿಸ್ಬೇಕ್ರಿ, ಅದು ಹೆಂಗೆ ಮುಂದುವರಿತೈತ್ರಿ, ಹೈನಿಗಾರ ಹಣೆವಾರ ಏನ್ರಿ ಇದು ಅಂತ ಬಹಳ ನೊಂದುಕೊಂಡು ಒಂದು ಪ್ರಶ್ನೆ ಕೇಳಿದ್ರು. ಅದಕ್ಕೆ ಜವಾರಿ ಬಸಣ್ಣ ಈ ಕೃಷಿ ಮನ್ನಡೆಯ ಕಡೆಗೋಲು ಅನ್ಕೊಂಡು ಹೇಳಿದ್ದು ಹೀಗೆ. ನೋಡ್ರಿ ಶ್ರೀಮತಿ ಗಂಗಮ್ಮ ಅವರೇ, ಬಾಯಿ ಇಲ್ಲದ ಪಶುಗಳ ಖರೀದಿ ಮಾಡುವಾಗ ಖರೀದಿಸುವವರ ಅನುಭವ, ಪಶುಗಳ ಬಗೆಗಿನ ಜ್ಞಾನ ಮತ್ತು ಮಾರುವವರ ಪ್ರಾಮಾಣಿಕತೆ ಬಹುಮುಖ್ಯ ಅಂಶಗಳಾಗಿರುತ್ತವೆ. ಅಪರಿಚಿತ ಸ್ಥಳದಲ್ಲಿ ಗೊತ್ತು ಪರಿಚಯವಿಲ್ಲದವರಿಂದ ಜಾನುವಾರುಗಳನ್ನು ಖರೀದಿಸುವುದು ನಂಬಿಕೆಗೆ ಬಿಟ್ಟಂಥ ವಿಷಯ. ರೈತರು ರೈತರಿಗಾಗಿ ಮಾರುವಾಗ ಅಂತಹ ಮೋಸವಾಗುವ ಸಂಭವ ಕಡಿಮೆ, ಆದರೆ ಹಣದಾಸೆಗಾಗಿ ಮಧ್ಯಸ್ಥಿಕೆ ವಹಿಸಿಕೊಳ್ಳುವವರು ದುರಾಶೆಯಿಂದ ಕೂಡಿದ್ದರೆ ಪೆಟ್ಟು ಬೀಳುವ ಸಾಧ್ಯತೆಗಳು ಬಹಳ ಇವೆ. ಇಲ್ಲಿ ಎಲ್ಲ ರೈತರಿಗೆ ಮತ್ತು ದಲ್ಲಾಳಿಗಳಿಗೆ ಈ ಮಾತು ಅನ್ವಯಿಸುವುದಿಲ್ಲ, ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ಸಂತೆಯಲ್ಲಿ ಮಾರಬೇಕಾದಾಗ ಮಾರುವವನಿಗೆ ಹೆಚ್ಚಿನ ಸಂಖ್ಯೆಯ ಪಶುಗಳಿರಬಹುದು, ಹಣದ ಅಡಚಣೆಯಾಗಿರಬಹುದು, ಬೇರೆ ತಳಿಯ ಪಶು ಬೇಕಾಗಿರಬಹುದು, ಅಥವಾ ಮಾರುತ್ತಿರುವ ಪಶು ಉತ್ಪಾದಕವಾಗಿರಲಿಕ್ಕಿಲ್ಲ. ಅನೇಕ ಸಾರಿ ರೋಗದಿಂದ ನರಳಿ ಗುಣಮುಖವಾಗಿರುವ ಸಂಭವವೂ ಇದೆ. ಕೆಚ್ಚಲು ಬೇನೆ, ಮೈ ಹಾಯುವುದು ಮತ್ತು ಗರ್ಭಕೋಶದ ಉರಿಯೂತ, ಹಿಂದಿನ ಸೂಲಿನಲ್ಲಿ ತೊಂದರೆಗೊಳಗಾದ ಪಶುಗಳನ್ನು ಮುಂದಿನ ಸೂಲಿನಲ್ಲಿ ಗರ್ಭಧರಿಸಿದ ಕೂಡಲೇ ಮಾರಿಬಿಡುವುದು ಸಂಪ್ರದಾಯವಾಗುತ್ತದೆ. ಇದು ಸಂತೆಯಲ್ಲಿ ಕಂಡುಬರುವ ದೃಶ್ಯ. ಸಂತೆಯಲ್ಲಿ ಇಂಥ ಪಶುವಿಗೆ ಹೀಗೆ ಆಗಿತ್ತು ಎಂದು ಪ್ರಾಮಾಣಿಕವಾಗಿ ಹೇಳುವ ವ್ಯಕ್ತಿಗಳು ಸಿಗುವುದು ವಿರಳ. ಯಾರು ನಿಜ ಹೇಳೋದೇ ಇಲ್ಲ. ತಮಗೆ ತ್ರಾಸು ಕೊಟ್ಟ ಪಶು ಮತ್ತೊಬ್ಬರಿಗೆ ತಲೆನೋವು ತರುವುದು ಎಂಬುದನ್ನು ಯೋಚಿಸದೆ ಕೇವಲ ಲಾಭಕ್ಕಾಗಿ ಅಂತಹ ಪಶುಗಳನ್ನು ಮಾರಾಟ ಮಾಡುತ್ತಾರೆ. ಒಂದು ವೇಳೆ ಖರೀದಿಸುವವರು ಮಾರುವವರಂತೆ ರೈತರೇ ಆಗಿದ್ದರೆ ರೈತರಿಂದ ರೈತರಿಗಾಗಿ ರೈತರ ಮಖಮಲ್ ಟೋಪಿ ಎಂಬಂತಾಗುತ್ತದೆ. ಇದನ್ನು ಹೇಳುವಾಗ ನನಗೆ ಬಹಳ ಖೇದವೆನಿಸುತ್ತದೆ. ವೇದಾಂತದ ಸ್ವರೂಪದ ಈ ಉಪದೇಶ ಬದುಕಿನ ವಾಸ್ತವಿಕತೆಯನ್ನು ಬಿಚ್ಚಿಟ್ಟಿರಬಹುದು. ಇದರಿಂದ ಹಾನಿಗೊಳಗಾದವರಿಗೆ ಸಾಂತ್ವನವೂ ದೊರಕದಿರಬಹುದು. ರೈತರ ಜ್ಞಾನ ಅಜ್ಞಾನಗಳ ನಡುವಿನ ಅಂತರವನ್ನು ಮಧ್ಯವರ್ತಿಗಳು ಅಂದರೆ ದುರಾಸೆಯ ದಲ್ಲಾಳಿಗಳು ಆಕ್ರಮಿಸಿದರೆ ಮಾರುವವರಿಗೂ ಮತ್ತು ಕೊಳ್ಳುವವರಿಗೂ ಚಿಂತೆ ತಪ್ಪಿದ್ದಲ್ಲ. ಹೋಗಲಿ ಬಿಡಿ, ನಿಮ್ಮ ವಿಷಯವನ್ನು ಚರ್ಚಿಸೋಣ ಶ್ರೀಮತಿ ಗಂಗಮ್ಮ ಅವರು. ನೀವು ಹಸು ಖರೀದಿಸುವಾಗ ವೈಜ್ಞಾನಿಕ ಪದ್ಧತಿಯನ್ನು ಅನುಸರಿಸಿದ್ದೀರೋ ಇಲ್ಲೋ ತಿಳಿಯದು. ವೈಜ್ಞಾನಿಕ ಪದ್ಧತಿ ಎಂದರೆ ಹಸುವಿನ ವಯಸ್ಸು, ಆರೋಗ್ಯ, ಕೆಚ್ಚಲಿನ ಸ್ಥಿತಿ, ಹಾಲಿನ ಇಳುವರಿ ಪ್ರಮಾಣ, ಒಟ್ಟಾರೆ ದೇಹದ ಚಟುವಟಿಕೆ ಮತ್ತು ಸ್ವಭಾವಗಳನ್ನು ಸರಿಯಾಗಿ ಪರಿಶೀಲಿಸುವುದು ಎಂದರ್ಥ. ನಿಮಗೆ ತೋರಿಸಿದ ಕರು ನಿಜವಾಗಿಯೂ ಅದೇ ಆಕಳದ ಸಂತತಿಯೇ ಎಂಬುದು ನಿಮಗೆ ಖಾತ್ರಿ ಇದೆಯೇ? ಈ ಪ್ರಶ್ನೆ ಉದ್ಭವಿಸಲು ಕಾರಣ ಅನುಭವ. ನಾನು ಕಳೆದ 3 ದಶಕಗಳ ಹಿಂದೆ ದನದ ಸಂತೆಯೊಂದರಲ್ಲಿ ಈ ತೆರನಾದ ಪ್ರಸಂಗವನ್ನು ನೋಡಿದ್ದೆ. ಕರು ಹಾಕಿ ಬಹಳ ದಿನಗಳಾದ ಕರು ಸತ್ತ ಹಸುವನ್ನು ಮಾರುವಾಗ ಅದರ ಪಕ್ಕ ಬೇರೊಂದು ಹಸುವಿನ ಕರುವನ್ನು ನಿಲ್ಲಿಸಿ ಜೊತೆ ಮಾಡಿ ಮಾರಿದ ಉದಾಹರಣೆಗಳಿವೆ. ಅಂತಹ ಪ್ರಸಂಗಗಳಲ್ಲಿ ಹಾಲನ್ನು ಉತ್ಪಾದಿಸಲು ಪ್ರಾರಂಭಿಸಿದ ನಂತರದ ಅವಧಿಯು ಬಹಳಷ್ಟು ದಿನ ಆಗಿರುವುದರಿಂದ
ಸ್ವಾಭಾವಿಕವಾಗಿ ಹಾಲಿನ ಪ್ರಮಾಣ ಕಡಿಮೆಯಾಗುತ್ತದೆ. ಹಿಂಡಿಸಿ ನೋಡುವಾಗ 3:10 ಅಂದರೆ ಇಂದು ಬೆಳಿಗ್ಗೆ, ಇಂದು ಸಂಜೆ ಮತ್ತು ನಾಳೆ ಮುಂಜಾನೆ ಹಿಂಡಿಕೊಂಡಂಥ ಹಾಲಿನ ಸರಾಸರಿ ಪ್ರಮಾಣವನ್ನು ಗಮನಿಸಬೇಕು. ನೀವು ಹಿಂಡಿಕೊಂಡಾಗ ಅದರ ಹಿಂದಿನ ದಿನ ಹಸುವನ್ನು ಅವರು ಹಿಂಡಿರಲಿಕ್ಕಿಲ್ಲ, ನೆಪಕ್ಕೆ ಮಾತ್ರ ಎಳೆಯ ಕರುವನ್ನು ತೋರಿಸಿ ಹೆಚ್ಚು ಹಾಲು ಕೊಡುವ ಹಸು ಎಂದು ನಿಮಗೆ ನಂಬಿಸಿದ್ದಾರೆ. ಕರು ಹಾಕಿ ಎಷ್ಟು ದಿನವಾಗಿದೆ ಎಂಬುದನ್ನು ನಿರ್ಧರಿಸುವುದು ಪಶುವೈದ್ಯರಿಂದ ಅಥವಾ ಅನುಭವಿ ಪಶು ತಜ್ಞರಿಂದ ಮಾತ್ರ ಸಾಧ್ಯ. ನೀವು ಖರೀದಿಸಿದ ನಂತರ ಅದು ಬೆದೆಗೆ ಬಂದಿದ್ದರೆ ಪಶುವೈದ್ಯರಿಂದ ಪರೀಕ್ಷಿಸಿದಾಗ ನಿಜ ಸಂಗತಿ ತಿಳಿಯುತ್ತಿತ್ತು. ಒಂದು ವೇಳೆ ಬೇರೆ ಪ್ರದೇಶದಿಂದ ಬೇರೆ ವ್ಯಕ್ತಿಗಳಿಂದ ಹಸುವನ್ನು ಖರೀದಿಸಿದಾಗ ಮಾನಸಿಕವಾಗಿಯೂ ಕೆಲವು ಪಶುಗಳು ಉತ್ಪಾದನೆಯನ್ನು ಕಡಿಮೆ ಮಾಡುತ್ತವೆ. ಜಗ ಬದಲಾದ ಕೂಡಲೇ ಕೆಲವೊಂದು ಲಕ್ಷಣಗಳು ಕಂಡುಬರುವ ಸಂಭವ ಇರುತ್ತದೆ. ಹಳೆಯ ಮಾಲೀಕನು ಅಳವಡಿಸಿಕೊಂಡಿದ್ದ ಪಶುಪಾಲನಾ ಪದ್ಧತಿಗಳನ್ನು ನೀವು ತಿಳಿದುಕೊಳ್ಳಬೇಕಾಗಿತ್ತು. ಅಂದರೆ ಕೇವಲ ಹಸಿರು ಮೇವು ಅಥವಾ ಒಣ ಮೇಲೆ ಅವರು ಸಾಕುತ್ತಿದ್ದರು, ಯಾವ ವೇಳೆಗೆ ಅವರು ಹಿಂಡಿಕೊಳ್ಳುತ್ತಿದ್ದರು, ಹಿಂಡಿಕೊಳ್ಳುವ ಪದ್ಧತಿ ಏನಿತ್ತು, ಹಿಂಡಿಕೊಳ್ಳುವಾಗ ಅಥವಾ ನಂತರ ಹಸುವಿಗೆ ತಿನ್ನಲು ಇಡುವ ಪದಾರ್ಥಗಳು ಏನಿದ್ದವು, ಅಂದರೆ ಕೆಲವರು ಮೊಸರು ಇಡೋದು, ಹಿಂಡಿ ಇಡೋದು, ತಿಂಡಿ ಇಡೋದು, ಈ ಥರ ಒಂದು ಪದ್ಧತಿ ಇಟ್ಕೊಂಡಿರ್ತಾರಲ್ಲ, ಅದರ ಬಗ್ಗೆ ಮುಂತಾದ ವಿಷಯಗಳನ್ನು ನೀವು ತಿಳಿದುಕೊಳ್ಳಬೇಕಾಗಿತ್ತು. ಇವೆಲ್ಲ ವಿಷಯಗಳನ್ನು ಸಾಮಾನ್ಯೀಕರಿಸಿ ಲಘುಧಾಟಿಯಲ್ಲಿ ಹೇಳಬೇಕಂದ್ರೆ ಅರೆದ ಜಗದಾಗ ಕೆಲವರಿಗೆ ನಿದ್ದೆನೇ ಹತ್ತುವುದಿಲ್ಲ, ಯಾಕಂದ್ರೆ ಎಲ್ಲ ಬದಲಾಗಿರ್ತೈತಿ. ಇದು ಮನುಷ್ಯರ ಪಾಲಿಗಂತೂ 100 to 100 ಸತ್ಯವಾಗುವ ಸಂದರ್ಭ ಇರಬಹುದು, ಆದರೆ ಕೆಲವು ಪಶುಗಳಲ್ಲಿ ಇದು ನಿಜವಾದದ್ದು ಉಂಟು. ಇನ್ನು ಕರು ಬೇರೆ ಹಸುವಿನದಿದ್ದರೂ ಹಾಲು ಕೊಡುತ್ತಿರುವುದು ಕೆಲವು ಹಸುಗಳಿಗೆ ಸಾಧ್ಯ, ಆದರೆ ಎಮ್ಮೆಗಳ ವಿಷಯದಲ್ಲಿ ಇದನ್ನು ನಿರೀಕ್ಷಿಸಲಾಗದು. ಏಕೆಂದರೆ ಎಮ್ಮೆಗಳು ತುಂಬ ಭಾವನಾ ಜೀವಿಗಳು. ನಾವೆಷ್ಟೇ ಬೈದರೂ ಕೂಡ ಎಮ್ಮೆ ಅಂತವನೇ ಅಂತ ಬೈತಿರ್ತೀವಿ ಎಷ್ಟೋ ಮಂದಿಗೆ, ಆದರೆ ಎಮ್ಮೆಗಳು ತುಂಬ ಭಾವನಾ ಜೀವಿಗಳು. ಕರು ಹುಟ್ಟಿದ ತಕ್ಷಣ ಅದರ ಮೈಯನ್ನು ನೆಕ್ಕಿ ಸ್ವಚ್ಛಗೊಳಿಸುವುದು, ಕೂಡಲೇ ಹಾಲು ಕುಡಿಸಲು ಹಾತೊರೆಯುವುದು ಮತ್ತು ಕರುವನ್ನು ಸದಾಕಾಲ ರಕ್ಷಿಸುವುದು, ಇವೇ ಮುಂತಾದ ಗುಣಗಳಿಂದ ತನ್ನ ಮಾತೃ ಪ್ರೇಮವನ್ನು ಪ್ರದರ್ಶಿಸುತ್ತವೆ ಎಮ್ಮೆಗಳು. ಒಂದು ವೇಳೆ ಕರು ಸತ್ತರೆ ಹಾಲು ಕೊಡುವುದನ್ನೇ ಬಂದ್ ಮಾಡುವುದು, ಅಂದರೆ ನಿಲ್ಲಿಸಿಬಿಡ್ತಾಳೆ. ಎಮ್ಮೆಗಳ ಜಾಯಮಾನ, ಇದು ಎಮ್ಮೆಗಳ ಜಾಯಮಾನ. ಮೆದುಳಿನಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನುಗಳ ಪ್ರಭಾವದಿಂದ ಇದು ಹೀಗಾಗುತ್ತದೆ. ಪಶುವೊಂದರ ಹಾಲಿನ ಉತ್ಪಾದನೆಗೆ ಹಾಲನ್ನು ಕೆಚ್ಚಲಲ್ಲಿ ಇಳಿಸುವುದಕ್ಕೆ ಮೆದುಳಿನಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನುಗಳೇ ಕಾರಣ. ಪಶುಗಳು ಬೆದೆಗೆ ಬರಲು, ಗರ್ಭಧರಿಸಲು, ಕರು ಬೆಳೆಯಲು, ಕೆಚ್ಚಲಲ್ಲಿ ಹಾಲು ಉತ್ಪಾದನೆಯಾಗಲು, ಗ್ರಂಥಿಯಿಂದ ಮಲೆಯಲ್ಲಿರುವ ನಾಳಗಳಿಗೆ ಹಾಲು ಇಳಿಯಲು ಈ ಹಾರ್ಮೋನುಗಳು ಮಹತ್ತರ ಪಾತ್ರ ವಹಿಸುತ್ತವೆ. ನೋಡಿ ಶ್ರೀಮತಿ ಗಂಗಮ್ಮ ತಳಕಲ್ ಅವರೇ, ಹಸುವಿನ ಸದ್ಯದ ಪರಿಸ್ಥಿತಿ ಗಮನಿಸಿದಾಗ ನನಗೆ ಅನ್ನಿಸಿದ್ದು ಹೀಗೆ. ಒಂದು ಹಾಲು ಉತ್ಪಾದನಾ ಅವಧಿ ಮುಗಿಯಲಿಕ್ಕೆ ಬಂದಿರಬಹುದು ಅಥವಾ ನಿಮ್ಮ ಪಶುಪಾಲನಾ ಪದ್ಧತಿಗಳು ವ್ಯತ್ಯಾಸವಾಗಿರಲಿಕ್ಕೂ ಸಾಕು. ಮೇಯಿಸುವ ಅಥವಾ ತಿನ್ನಿಸುವ ಆಹಾರದಲ್ಲಿ ಭಿನ್ನವಾಗಿರಬಹುದು. ತಜ್ಞ ಪಶುವೈದ್ಯರಿಂದ ತತ್ಕ್ಷಣವೇ ಗರ್ಭಕೋಶದ ಮತ್ತು ಅಂಡಾಶಯಗಳ ಪರೀಕ್ಷೆ ಮಾಡಿಸಿರಿ. ಗರ್ಭಕೋಶದ ಆರೋಗ್ಯ ಸ್ಥಿತಿ ಮತ್ತು ಅಂಡಾಶಯಗಳ ಮೇಲಿನ ಗುಳ್ಳೆಗಳ, ಅಂದರೆ ಫಾಲಿಕಲ್ಸ್ ಅಂತ ಇರ್ತಾವಂತೆ, ಕಾರ್ಪಸ್ ಲೂಟಿಯಂ ಅಂತ ಇರ್ತಾವಂತೆ, ಸಿಸ್ಟ್ ಅಂತಲೂ ಆಗ್ಬೋದಂತೆ, ಅವುಗಳ ಅಧ್ಯಯನದಿಂದ ಕರು ಹಾಕಿದ ನಂತರ ಯಾವ ಹಂತದಲ್ಲಿ, ಅಂದರೆ ಕರು ಹಾಕಿದ ನಂತರ ಯಾವ ಹಂತದಲ್ಲಿ ಹಸು ಇದೆ, ಅದು ಈಗಾಗಲೇ ಬೆದಿಗೆ ಬಂದಿರುವುದೋ ಬರುವುದೋ ಅಥವಾ ಇಲ್ಲವೋ, ಸುಲಭವಾಗಿ ಆ ಒಂದು ಪರಿಸ್ಥಿತಿ ಗುಣವಾಗುವುದೋ ಅಥವಾ ಇಲ್ಲವೋ ಎಂಬುದನ್ನು ಪಶುವೈದ್ಯರು ಸ್ಪಷ್ಟಪಡಿಸುತ್ತಾರೆ. ಪಶುವಿನ ದೇಹದ ಬೇರೆಲ್ಲ ರೋಗ ರುಜಿನಾದಿಗಳಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ನಿಖರವಾಗಿ ಔಷಧ ಚಿಕಿತ್ಸೆ ನೀಡಬಹುದು, ಆದರೆ ಗರ್ಭಕೋಶ, ಅಂಡಾಶಯ ಮತ್ತು ಆಂತರಿಕ ಜನನಾಂಗಗಳ ಕಾಯಿಲೆಗಳನ್ನು ಪಶುವೈದ್ಯರು ಪ್ರತ್ಯಕ್ಷವಾಗಿ, ಅಂದರೆ ಆಡಭಾಷೆಗಳಿಗೆ ಹೇಳಬೇಕಂದ್ರೆ ಕೈ ಹಾಕಿ ಅಂತೇನು ಹೇಳ್ತೀವಿ ನೋಡಿದ್ವಿ, ಕೈ ಹಾಕಿ ಅಥವಾ ಉಪಕರಣಗಳ ಸಹಾಯದಿಂದ ಸಂಪೂರ್ಣವಾಗಿ ಪರೀಕ್ಷಿಸದ ಹೊರತು ಔಷಧೋಪಚಾರ ಮಾಡಿದಲ್ಲಿ ನಿರೀಕ್ಷಿತ ಫಲ ಸಿಗಲಿಕ್ಕಿಲ್ಲ. ಸುಮ್ಮನೆ ಬೇಲಿ ಅದೇನೋ ಅಂತಾರಲ್ಲ, ಬೀಟಿಂಗ್ ದ ಬುಷ್ ಅಂತ ಇಂಗ್ಲೀಷ್ನ ಹೇಳ್ತಾರೆ, ಹಾಗೆ ಕಂಟಿಗೆ ಬಡಿಗೆ ತಗೊಂಡು ಹೊಡೆದ್ರೆ ಒಳಗಿನ ಹಾವು ಸಾಯೋದಿಲ್ಲ ಅಂತಾರಲ್ಲ, ಆ ರೀತಿ ಇರೋದೇ ಒಂದು ಕಾರಣ ಬೇರೆ, ನಾವು ಚಿಕಿತ್ಸೆ ಕೊಡೋದೇ ಒಂದು ಬೇರೆ ಆಗಬಾರ್ದು. ನಿರೀಕ್ಷಿಸಿದ ಫಲ ಸಿಗಲಿಕ್ಕಿಲ್ಲ, ಒಟ್ಟಾರೆಯಾಗಿ ನಾನು ಶೋಷಿತನಾಗಿದ್ದೇನೆ, ಅಂದರೆ ಸಂತೆಯಲ್ಲಿ ನನಗೆ ಮೋಸವಾಗಿದೆ ಎಂದು ಮತ್ತೊಬ್ಬನನ್ನು ಸಂತೆಯಲ್ಲಿ ಮೋಸ ಮಾಡಿ ಶೋಷಿಸುವುದು ಅರಣ್ಯ ನ್ಯಾಯವೆನಿಸುತ್ತದೆ. ಅರಣ್ಯ ನ್ಯಾಯ ಅಂದರೆ ಅಡವಿ ಪ್ರಾಣಿಗಳು ಹೆಂಗೆ ಒಂದಕ್ಕೊಂದು ಕಷ್ಟ ಆಗ್ತದೆ ಅಂದರೆ ನನಗೆ ಮೋಸ ಆಗಿತ್ತಂದ್ರೆ ನಾನು ಇನ್ನೊಬ್ಬ ಮೋಸ ಮಾಡಿದರೆ ತಪ್ಪೇನು ಅಂತ ಅನ್ನುವಂಥ ಭಾವನೆ. ಕ್ರೂರ ಮೃಗಗಳಿಗೂ ನಮಗೂ ವ್ಯತ್ಯಾಸವಿದೆಯಲ್ಲವೇ? ಈ ಜವಾರಿ ಬಸವನ ಪ್ರಶ್ನೆ ಅದು. ಕ್ರೂರ ಮೃಗಗಳಿಗೂ ನಮಗೂ ವ್ಯತ್ಯಾಸವಿದೆಯಲ್ಲವೇ? ನಮ್ಮ ನಮ್ಮ ವಿವೇಚನೆಗೆ ಬಿಟ್ಟ ವಿಷಯವಿದೆ, ಯೋಚಿಸಿ ನೋಡೋಣ. ಇದನ್ನು ಯಾರು ಯಾರಿಗೂ ಏನೂ ಹೇಳಬೇಕಾಗಿಲ್ಲ, ಅವ್ರದವರೇ ತಿಳ್ಕೊಬೇಕು ಅಥವಾ ಅವ್ರದವರೇ ಮಾಡಿ ಅಂತ ಈ ಜವಾರಿ ಬಸವನ ಚರ್ಚೆ ಮಾಡಿದ್ದುಂಟು. ಒಳ್ಳೆಯದು ಆತ್ಮೀಯ ಕೇಳುಗ ಬಂಧುಗಳೇ, ಮತ್ತೆ ಮುಂದಿನ ವಾರ ತಮ್ಮೆದುರು 32ನೇ ಸರಣಿ ಕಾರ್ಯಕ್ರಮ ಹೊಸ ವಿಷಯದೊಂದಿಗೆ
ಈ ಜವಾರಿ ಬಸವಣ್ಣ ಈ ಕೇಂದ್ರದ ಮುಖಾಂತರ ತಮ್ಮೆದುರು ಹಾಜರಾಗುತ್ತಾರೆ. ಅಲ್ಲಿವರೆಗೂ ನಮಸ್ಕಾರ.